ಒಂದು ವಿಶೇಷ ಅದೇ ಇನ್ನೇನು ಅಂತ ಅಂದ್ಬಿಟ್ಟು ಹೇಳ್ಬೋದು ನೋಡಿ ಮತ್ತೆ ನೀವೆಲ್ಲ ಒಬ್ಬೊಬ್ರು ಕಡಲ ತಡಿಯ ಭಾಗವರೆ ಯಾಕೆಂತಂದ್ರೆ ಕಡಲ ತಡಿ ನಿಮಗೆ ಸಮುದ್ರದ ನೆಂಟಸ್ತನ ಬಹಳ ಅದಕ್ಕೆ ಅಂಡರ್ ವಾಟರ್ ಗಾರ್ಡನ್ ಬಗ್ಗೆ ಒಂದು ವಿಶೇಷವಾಗಿ ನಾನು ಹೇಳಬೇಕು ಅಂತ ಅಂದ್ರೆ ಅಂಡರ್ ವಾಟರ್ ಗಾರ್ಡನ್ ಎಂದೇ ಕರೆಯುವಂತ ಸಮುದ್ರ ತಳದಲ್ಲಿ ಕಂಗೊಳಿಸುವಂತ ವಿಧ ವಿಧವಾದ ಮೀನು ಹವಳ ಮುತ್ತು ಕಪ್ಪೆ ಚಿಪ್ಪು ಗಾರಲ್ಸ್ ಇವನ್ನೆಲ್ಲ ನೋಡ್ತಾ ಇದ್ರೆ ಅವೆಲ್ಲ ಒಂದು ಮುತ್ತಿನ ಕಥೆ ಅಲ್ಲ ಒಂದೊಂದು ಮುತ್ತಿನ ಕಥೆ ಅಂತ ಅಂದ್ಬಿಟ್ಟು ನಾವು ಹೇಳಬಹುದು ಇನ್ನು ಆಹಾರವಾಗಿ ಮೀನು ಅಂತ ನೋಡೋದಾದ್ರೆ ಆಹಾರ ಸುಭದ್ರತೆಯಲ್ಲಿ ಮೀನು ಉತ್ತಮ ಪಾತ್ರ ವಹಿಸೋದರ ಜೊತೆಗೆ ಬಹಳಷ್ಟು ಜನರ ವರಮಾನಕ್ಕೆ ಜೀವನೋಪಾಯಕ್ಕೆ ಮಾರ್ಗ ಆಗಿದೆ ಮನುಷ್ಯನಿಗೆ ಮೀನು ಪೌಷ್ಟಿಕ ಆಹಾರವಾಗಿ ಅತ್ಯುತ್ತಮ ಗುಣಮಟ್ಟದ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತೆ ಮೀನನ್ನು ಪ್ರೋಟೀನಿನ ಮೂಲವಾಗಿ ಬಹಳಷ್ಟು ರಾಷ್ಟ್ರಗಳಲ್ಲಿ ಆಹಾರವಾಗಿ ಬಳಸಲಾಗ್ತಾ ಇದೆ ಇದರಲ್ಲಿರುವ ಪೌಷ್ಟಿಕಾಂಶದ ಕಾರಣದಿಂದ ವಿಶ್ವದ ಜನಸಂಖ್ಯೆಗೆ ಆಹಾರ ಒದಗಿಸುವಲ್ಲಿ ನೈಸರ್ಗಿಕ ಜಲ ಸಂಪನ್ಮೂಲಗಳ ಮೇಲೆ ಬಹಳ ಒತ್ತಡ ಕೂಡ ಬೀಳ್ತಾ ಇದೆ ವರಮಾನಕ್ಕಾಗಿ ಆಹಾರಕ್ಕಾಗಿ ಮೀನು ಕೃಷಿ ಹಾಗೂ ಮೀನುಗಾರಿಕೆ ಸುಸ್ಥಿರವಾಗಿರಬೇಕು ಮೀನು ಬರಿ ಬೆಳೆಯೋದಕ್ಕೆ ಅವಕಾಶ ಇದ್ದೀರಾ ಸಣ್ಣ ಬಲೆನಲ್ಲಿ ಮೀನು ಹಿಡಿದ್ರೆ ಎಲ್ಲಿಂದ ಮೀನು ಅಭಿವೃದ್ಧಿ ಆಗುತ್ತೆ ಹೇಳಿ ಹಾಗೆ ಆಳ ಸಮುದ್ರದ ಮೀನುಗಾರಿಕೆ ಕೂಡ ಗೊಂದಲದಲ್ಲಿರುವಂತ ವಿಚಾರನೇ ಮೀನು ಉತ್ಪತ್ತಿ ಜಾಸ್ತಿ ಆಗಿದ್ರು ತಿನ್ನುವ ಮೀನಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಹೇಳಬಹುದು ಅದಕ್ಕೆ ತಕ್ಕ ಹಾಗೆ ಮೀನು ಉತ್ಪತ್ತಿ ಕೂಡ ಇನ್ನು ಜಾಸ್ತಿ ಮಾಡಬೇಕಾದಂತ ಜವಾಬ್ದಾರಿಯುತವಾದಂತ ಮೀನುಗಾರಿಕೆಯ ಅಗತ್ಯವನ್ನ ನಾವು ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಅದರಿಂದ ಮೀನು ಕೃಷಿಯಲ್ಲಿ ಅನೇಕ ವಿಜ್ಞಾನಿಗಳು ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ ಹಾಗೆ ನೀವು ಕೂಡ ಮೀನು ಕೃಷಿ ಒಂದೇ ಅಲ್ಲ ಮೀನುಗಾರಿಕೆಯಲ್ಲೂ ಕೂಡ ನೀವು ಮೀನುಗಾರರಾಗಿ ಮೀನು ಕೃಷಿಕರಾಗಿ ಮತ್ತೆ ನಿಮ್ಮ ಅನುಭವದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ ಈ ವಿಜ್ಞಾನಿಗಳು ಸಾಕಷ್ಟು ವಿಚಾರಗಳನ್ನು ಕೊಟ್ಟರೂ ಕೂಡ ನೀವು ಫೀಲ್ಡ್ ಅಲ್ಲಿ ನಿಮ್ಮ ಒಂದು ನೆಲದಲ್ಲಿ ನೀವು ನೀರಿನಲ್ಲಿ ನೀವು ನೆಲ ಅಂತ ಅಂದ್ಬಿಟ್ಟು ಹೇಳಕ್ಕಿಂತ ನೀರು ಅಂತ ಹೇಳಣ ನೀರಿನಲ್ಲಿ ಸಮುದ್ರದಲ್ಲಿ ನೀವು ಕಂಡುಕೊಂಡಂತಹ ವಿಚಾರಗಳು ಸಾಕಷ್ಟು ಇರುತ್ತೆ ಆ ಒಂದು ಸಂವಾದ ಇವಾಗ ಇಲ್ಲಿ ಫಲಶ್ರುತಿಯಾಗಿ ಕಾಣಲಿ ಅಂತ ಅಂದ್ಬಿಟ್ಟು ನನಗೆ ಅಭಿಲಾಷೆ ಈ ಜವಾಬ್ದಾರಿಯುತ ಮೀನುಗಾರಿಕೆ ಮತ್ತು ಸುಸ್ಥಿರ ಮೀನು ಕೃಷಿ ಹೇಗಿರಬೇಕು ಅನ್ನೋದು ಈ ಸಂವಾದದಲ್ಲಿ ಸಾರ್ಥಕತೆಯಿಂದ ಕಾಣಲಿ ಇದು ಇಂದಿನ ವಿಶ್ವ ಆಹಾರ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲರಿಗೂ ಉಪಯೋಗ ಆಗಲಿ ಈ ಕಾರ್ಯಕ್ರಮ ಅನ್ನೋದೇ ನಮ್ಮ ಆಶಯ ಇಲ್ಲಿ ನಡೆಯುವ ವಿಚಾರಗಳು ನಮ್ಮ ಆಕಾಶವಾಣಿಯ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಜನರನ್ನು ತಲುಪುತ್ತೆ ಆದ್ದರಿಂದ ಇಲ್ಲಿ ಬಂದವರಿಗೆ ಮಾತ್ರ ಇದು ಸೀಮಿತ ಅಂತ ಅಂದ್ಬಿಟ್ಟು ನಾವು ಹೇಳಲ್ಲ ಅದಕ್ಕಾಗಿ ನಮ್ಮ ಆಕಾಶವಾಣಿ ಇದನ್ನ ಕಾರ್ಯಕ್ರಮವನ್ನು ಮುದ್ರಿಸಿ ರೆಕಾರ್ಡ್ ಮಾಡಿ ಸಾಕಷ್ಟು ಜನಗಳಿಗೆ ಹಂಚುವ ಪ್ರಯತ್ನವನ್ನು ನಾವು ಆಕಾಶವಾಣಿ ಮುಖಾಂತರ ಮಾಡ್ತಾ ಇದ್ದೀವಿ ನಮ್ಮ ಆಕಾಶವಾಣಿಯ ಧ್ಯೇಯದಂತೆ ಬಹುಜನ ಹಿತಾಯ ಬಹುಜನ ಸುಖಾಯ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಈ ಸಂವಾದ ಲಾಭದಾಯಕವಾಗಲಿ ಹಾಗೆ ಪೌಷ್ಟಿಕ ಆಹಾರವನ್ನು ಒದಗಿಸಲಿ ಈ ವಿಶ್ವ ಆಹಾರ ದಿನಾಚರಣೆಯ ಸಂದರ್ಭದಲ್ಲಿ ಈ ಒಂದು ಕೈಂಕರ್ಯ ನೆರವೇರಲಿ ಅಂತ ಬಿಟ್ಟು ನನ್ನ ಅಭಿಲಾಷೆ ಎಲ್ಲರಿಗೂ ನಮಸ್ಕಾರ ಎಲ್ಲರ ಹೆಸರನ್ನು ಹೇಳಿದರೆ ಈ ಮುಂಜಾನೆ ಒಂದಿಷ್ಟು ಪುಣ್ಯ ಸಂಪಾದನೆ ಅಲ್ಲಿ ಶಂಕರ ಇದ್ದಾರೆ ಶಿವ ಪ್ರಕಾಶ ಇದ್ದಾರೆ ಶಿವಕುಮಾರ ಇದ್ದಾರೆ ಹನುಮಂತಪ್ಪ ಇದ್ದಾರೆ ಅದರ ಜೊತೆಗೆ ಪದ್ಮ ಇದ್ದಾರೆ ಅದರ ಜೊತೆಗೆ ಬರುವ ಋತುವಿನ ವಸಂತ ಇದ್ದಾರೆ ಹಾಗಾಗಿ ಅವರ ಎಲ್ಲರ ಹೆಸರನ್ನು ಗೌರವಪೂರ್ವಕವಾಗಿ ಉಲ್ಲೇಖಿಸಿ ತಮ್ಮೆಲ್ಲರೂ ಪ್ರತಿಯೊಬ್ಬರನ್ನು ಬಹಳ ಪ್ರೀತಿಯಿಂದ ಈ ಮುಂಜಾನೆ ಉಲ್ಲೇಖಿಸಿ ನನ್ನ ಪತ್ರಕರ್ತ ಸಹೋದ್ಯೋಗಿಗಳೇ ಮತ್ತು ಉಪನ್ಯಾಸಕರೇ ಆಕಾಶವಾಣಿಯ ಸಮಗ್ರ ಬಳಗವೇ ಕಾಣ್ತಾ ಇದೆ ಹಾಗೆ ಇಲ್ಲಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಎಂತ ಒಂದು ಸಂತೋಷ ಅಂದರೆ ಈ ಕಾರ್ಯಕ್ರಮಕ್ಕೆ ನಾನು ನನ್ನ ಪತ್ರಕರ್ತ ಸ್ನೇಹಿತರು ಕೂಡ ಊಹನೆ ಮಾಡಿಕೊಳ್ಳೋದು ನಾನು ಯಾವುದೇ ಕಾರಣಕ್ಕಾಗಿ ಹೊಂದಿಕೊಳ್ಳೋದಿಲ್ಲ ಈ ಕಾರ್ಯಕ್ರಮ ಯಾಕಂದ್ರೆ ಇದರ ಬಗ್ಗೆ ತಜ್ಞತೆ ನನ್ನ ಹತ್ರ ಇಲ್ಲ ಆದರೆ ಒಂದು 5 ನಿಮಿಷ ನಿಮ್ಮ ಜೊತೆಗೆ ಬಹಳ ಲೋಕಾಭಿರಾಮ ಬಹಳ ಗಂಭೀರವಾಗಿ ಚಿಂತನೆಯನ್ನು ಮಾಡುವ ಸಂದರ್ಭದಲ್ಲಿ ಒಂದಿಷ್ಟು ಲೋಕಾಭಿರಾಮವಾಗಿ ಒಂದು 5 ನಿಮಿಷ ನಿಮ್ಮ ಜೊತೆಗೆ ಇರ್ತೇನಂತ ನನ್ನನ್ನು ಕರೆದಾಗ ನಾನು ಒಪ್ಪಿಕೊಂಡೆ ಹಾಗೆ ಇಲ್ಲಿ ಬಂದಾಗ ಇವತ್ತು ಇನ್ನು ಮುಂದಿನ ನನ್ನ ಭಾಷಣಗಳಿಗೆ ಒಂದು ಒಳ್ಳೆಯ ಸಾಮಗ್ರಿ ಸಿಗ್ತಾನೆ
ಒಂದು ಗಂಡು ಹೆಣ್ಣಾಗಿ ಪರಿವರ್ತನೆ ಆಗಿ ಸಾಕ್ತಿದ್ರೆ ಆ ಗಂಡಿಗೆ ಅಂತ ಅದ್ಭುತ ಈ ಸೃಷ್ಟಿಯಲ್ಲಿ ಅಂತ ನಾನು ಎಂತ ತ್ಯಾಗಮಯಿ ಈ ಗಂಡು ಎಲ್ಲ ಕಡೆ ಗಂಡಿನ ಮೇಲೆ ಪ್ರಹಾರ ಎಲ್ಲ ಕಡೆ ಗಂಡಿನ ಮೇಲೆ ಗಂಡಿನ ಬಂಧನ ಅತ್ಯಾಚಾರದ ಅತಿ ಎಲ್ಲ ಆ ಪ್ರಯತ್ನಗಳನ್ನು ಮಾಡುವನ ಬಂಧನ ನಡುವೆ ಈ ಗಂಡು ಈ ಸೃಷ್ಟಿಗೆ ಎಂಥ ಒಂದು ತ್ಯಾಗವನ್ನು ಮಾಡ್ತಾ ಇದೆ ಅನ್ನೋದನ್ನ ಮೇಡಮ್ ಪದ್ಮ ಅವರು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಆ ಸೃಷ್ಟಿಯಾದ ಮೊಟ್ಟೆಗಳನ್ನು ಮರಿಯಾಗಿಸಲು ತಾನು ಸಲವುವಂತಹ ಗಂಡು ಈ ಜಗತ್ತಿನಲ್ಲಿ ಎಂಥ ಅದ್ಭುತ ಅಂತ ಹೆಮ್ಮೆ ತಟ್ಟಿ ನಾವು ಗಂಡು ಇನ್ನೆಲ್ಲ ಕಡೆ ಭಾಷಣ ಮಾಡ್ಕೊಂಡು ಬೇರೆ ಗಂಡೆ ನಾನು ಹಾಗಾಗಿ ಗಂಡುಗಳು ಅಂತ ನಾನು ಪ್ರಯೋಜನ ಮಾಡಿದ್ದೆ ಇದು ವಿಜ್ಞಾನದ ಅದ್ಭುತ ಈ ವಿಚಾರ ನಮಗೆ ಒಳ್ಳೆಯ ಸಂಗತಿ ಆಮೇಲೆ ಇನ್ನೊಂದು ವಿಪರ್ಯಾಸಕರ ಸಂಗತಿಗಳು ಅತ್ಯಂತ ಐರನಿ ಆಫ್ ದಿ ಫ್ಯಾಕ್ಟ್ ಅಂತ ಹೇಳಿದ್ರೆ ಈ ಜಗತ್ತಲ್ಲಿ ಈ ಕ್ಷಣಕ್ಕೆ ಕೂಡ ಹಸಿವೆಯಿಂದ ಬರದಿಂದ ಅಪೌಷ್ಟಿಕತೆಯಿಂದ ಬಳಲುವ 100 ಕೋಟಿ ಜನದ ಬಗ್ಗೆ ನಾವು 700 ಕೋಟಿ ಮಂದಿ ವಿಶ್ವ ಆರೋಗ್ಯ ದಿನವನ್ನು ಆಚರಿಸುವಷ್ಟು ದೊಡ್ಡ ಭಾಗ್ಯ ಈ ಜಗತ್ತಿನಲ್ಲಿ ಗೊತ್ತಾಯ್ತಾ ಪ್ಲೀಸ್ ರೀಡ್ ಇನ್ ಬಿಟ್ವೀನ್ ದಿ ಲೈನ್ಸ್ ಅಂದ್ರೆ ಈ ಕಾಲಘಟ್ಟಕ್ಕೆ ನಾವು ಬಂದೂ ಕೂಡ ಒಂದು ಜಗತ್ತಿನಲ್ಲಿ ಹಸಿವೆಯನ್ನು ನಿವಾರಣೆ ಮಾಡಲು ಸಾಧ್ಯವಾಗದ ವೈಜ್ಞಾನಿಕ ಕ್ರಾಂತಿ ಹಿಂದೇನು ಫಲ ಹಾಗಿದ್ದರೆ ಇಂದಿನ ನಮ್ಮ ಈ ಸಂಸ್ಥೆ ಪ್ರಾಯ ಅತ್ಯಂತ ಹೆಮ್ಮೆಯ ಸಂಸ್ಥೆ ಬಹಳ ದೊಡ್ಡ ಹೊಣೆಗಾರಿಕೆ ನಿಮ್ಮ ಜೊತೆಗಿದೆ ನಿಮ್ಮ ಜೊತೆಗೆ ನಾವಿದ್ದೇವೆ ಯಾಕಂದರೆ ಸಂಶೋಧನೆ ಮಾಡಿ ಸಂಶೋಧನೆಯ ಫಲವನ್ನು ಈ ಭೂಮಿಗೆ ಜಗತ್ತಿಗೆ ನೀಡಬೇಕಾದವರು ನೀವು ನೀವು ಮಾಡಿದ ಸಂಶೋಧನೆಯ ಫಲವನ್ನು ಫಲಾನುಭವಿಗಳಿಗೆ ತಲುಪಿಸುವ ಕೆಲಸವನ್ನು ನಾವು ಮಾಧ್ಯಮದವರು ನಿರ್ವಹಿಸ್ತೇವೆ ಅಂತಹ ಕಾರ್ಯಕ್ಕೆ ಈ ದಿನ ಒಂದು ಮುನ್ನುಡಿಯನ್ನು ಹಾಕುತ್ತಾ ನಾನು ಬಯಸ್ತೇನೆ ಹಾಗೆಂತ ನನಗೆ ಈ ವಿಶ್ವವಿದ್ಯಾ ನಮ್ಮ ಮೀನುಗಾರಿಕಾ ವಿಶ್ವವಿದ್ಯಾನಿಲಯದ ಬಗ್ಗೆ ಬಹಳ ದೊಡ್ಡ ಅಭಿಮಾನ ಇದೆ ಎರಡು ಕಾರಣಕ್ಕೆ ಪಿ ಯು ಸಿಯಲ್ಲಿ ನನ್ನ ಅಕ್ಕ ಮತ್ತು ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಿದಂಥ ಇಬ್ಬರು ಆ ಬಳಿಕ ಅವರು ಬಿ ಎಸ್ ಸಿ ಕೃಷಿ ಅಂದರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಆ ಅಧ್ಯಯನವನ್ನು ಮಾಡಿದರು ಅವರಲ್ಲಿ ಒಬ್ಬರು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಈ ದಿನ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅವರು ಧಾರವಾಡದಲ್ಲಿ ಅಗ್ರಿಕಲ್ಚರ್ ಪಿ ಎಸ್ ಸಿ ಆಗಿ ಅವರ ಆರ್ಮಿ ಸೇರಿದರು ಅವರ ಪಕ್ಕದಲ್ಲಿ ಕೂತವರು ಕೂಡ ಅವರು ವಿಜ್ಞಾನ ಬಿ ಎಸ್ ಸಿಯನ್ನು ಮಾಡಿ ನಿಮ್ಮ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದರು ಸಂಪತ್ ಸಾಮ್ರಾಜ್ಯ ಇಬ್ಬರು ನನ್ನ ಅಕ್ಕಪಕ್ಕದಲ್ಲಿದ್ದಂಥ ಗೆಳೆಯರು ಹಾಗಾಗಿ ಈ ಕೃಷಿ ವಿಜ್ಞಾನದ ಬಗ್ಗೆ ಒಂದು ಆಸಕ್ತಿ ಆಮೇಲೆ ಈ ಫಿಷರೀಸ್ ಕಾಲೇಜಿನಲ್ಲಿ ಮೊಟ್ಟ ಮೊದಲ ಅಂತರ್ ಕಾಲೇಜು ಭಾಷಣ ಸ್ಪರ್ಧೆ ಅಂತ ನಡೆದದ್ದು 1978-79 ಪ್ರೊಫೆಸರ್ ಎಸ್ ಪಿ ಸಿ ಶೆಟ್ಟಿ ಅವರ ನೇತೃತ್ವದಲ್ಲಿ ಪ್ರಪ್ರಥಮ ಬಾರಿಗೆ ಫಿಷರೀಸ್ ಕಾಲೇಜಿನವರು ಒಂದಿಷ್ಟು ಅವರು ಮೀನುಗಾರಿಕೆಯ ಆವರಣದಿಂದ ಹೊರಕ್ಕೆ ಬಂದು ಅಲ್ಲೇ ಉಸಿರಾಡ್ತಾ ಮೀನು ಹೊರಗೆ ಬರ್ತಾರೆ ಅಲ್ಲೇ ಉಸಿರಾಡ್ತಾ ಅವರು ಇತರರನ್ನು ತಮ್ಮಳಿಗೆ ಆಹ್ವಾನ ಮಾಡಿದಂಥ ಸಂದರ್ಭದಲ್ಲಿ ಮೊದಲ ಭಾಷಣ ಮಾಡಿದ್ದು ಕೆನರಾ ಕಾಲೇಜಿನ ಪ್ರತಿನಿಧಿಯಾಗಿ ನಾನಂತೂ ಒಂದಿಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಮತ್ತು ಬಹುಮಾನ ಸಿಕ್ಕಲಿಲ್ಲ ಅಂತ ಬಹಳ ಸಂತೋಷದಿಂದ ಆ ನಂತರ ನನಗೆ ನಿರಂತರವಾಗಿ ನಮ್ಮ ಕಾಲೇಜಿನ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನು ಮಾಹಿತಿಗಳನ್ನು ಪತ್ರಿಕೆಗಳಲ್ಲಿ ಹಾಕ್ತಾ ಇರ್ತೇವೆ ಇಂಥ ಒಂದು ಸಂಬಂಧ ಆಮೇಲೆ ಅನೇಕ ಬಾರಿ ಗೆಳೆಯ ನಮ್ಮದು ಉದ್ಘಾಟನೆ ಮಾಡ್ತಾವರು ಒಂಥರ ಕವಿಗೋಷ್ಠಿ ಉದ್ಘಾಟನೆ ಥರ ಒಂದು ಒಳ್ಳೆಯ ಕಾವ್ಯ ಸಂಚಲ ಎಲ್ಲಿದ್ರು ಒಂದು ಒಂಥರ ದಿಢೀರ್ ಒಂದೆರಡು ಕವನಗಳು ಒಂದೆರಡು ಚಿತ್ರಗಳು ರೆಡಿ ಇರ್ತೇವೆ ಶಿವನಾಥ ಹಾಗೆ ನನ್ನ ಬಹಳ ಆತ್ಮೀಯರು ನಾವು ಅನೇಕ ಕಾರ್ಯಕ್ರಮಗಳಲ್ಲೂ ಜೊತೆಯಾಗಿ ಮಾಡಿದ್ದೇವೆ ಹೀಗೆ ಈ ಸಂಸ್ಥೆಯ ನಂಟು ಸುದೀರ್ಘ ಕಾಲದಿಂದ ವೃತ್ತಿಯಲ್ಲಿ ಮತ್ತು ಖಾಸಗಿಯಾಗಿ ಕೂಡ ನನ್ನ ಪಾಲಿಗೆ ಅದು ನಿರಂತರವಾಗಿತ್ತು ಆಮೇಲೆ ನಮಗೆಲ್ಲ ತಿಳಿದ ಹಾಗೆ ನಿಮ್ಮ ಪಕ್ಕದ ಬ್ಯಾಡ್ಮಿಂಟನ್ ಮತ್ತು ಈಜು ಬಳಕೆ ನಾನು ನಿರಂತರವಾಗಿ ಬರ್ತಾ ಇರ್ತೇನೆ ವರದಿಗಳನ್ನು ಅಲ್ಲಿ ಮಾಡ್ತಾ ಇರ್ತೇನೆ ಅಲ್ಲಿಯ ಎಲ್ಲ ಸ್ನೇಹಿತರ ಜೊತೆಗೆ ಇರ್ತೇನೆ ಹೇಗಿದ್ರೂ ಅದು ಬಹಳ ಅತ್ಯುತ್ತಮವಾದಂಥ ಸಂಸ್ಥೆ ತಾವು ಮಾಡುವಂಥ ಕೆಲಸ ಇನ್ನೂ ಒಂದು ವಿಶೇಷ ಅಂದರೆ ನಮ್ಮ ವಿದ್ಯಾರ್ಥಿಗಳು ಕೆಲವರು ಎಷ್ಟು ಅಭಿಮಾನ ನಿಮ್ಮ ಪ್ರೊಫೆಸರ ಶಿಕ್ಷಕರಲ್ಲಿ ಅಂದರೆ ಅವರು ವಿದೇಶಕ್ಕೆ ಹೋಗುವಾಗ ತುಂಬ ಸಂತೋಷದಿಂದ ಅವರ ಭಾವಚಿತ್ರ ಮತ್ತು ವರದಿಯನ್ನು ತಗೊಂಡು ಬರ್ತಾರೆ ಇನ್ನೊಂದು 3 ತಿಂಗಳು ಇರೋದಿಲ್ಲ ಸರ್ 3 ತಿಂಗಳು ಅವರು ಅಲ್ಲಿ ಫಾರಿನ್ನಲ್ಲಿ ಅಧ್ಯಯನ ಮಾಡ್ತಾರೆ ಬಹಳ ಸಂತೋಷದಿಂದ ಸುದ್ದಿಯನ್ನು ಕೊಡ್ತಾ ಇರ್ತಾರೆ ಆಮೇಲೆ ಅವರು ಹಿಂದೆ ಬರುವಾಗ ಸಹ ಅವರು ಸುದ್ದಿಯನ್ನು ತಂದು ಕೊಡ್ತಾರೆ ಸ್ವಲ್ಪ ದುಃಖ ಇರುತ್ತೆ ನಾಡ್ದು ಬರ್ತಾ ಇದ್ದಾರೆ ಸರ್ ಹೀಗೆ ಒಂಥರ ಸಂತೋಷದ ವಿಚಾರ ರಾಜ್ಯೋತ್ಸವಕ್ಕೂ ಬಂದಿದ್ದೆ ನಾನು ಸಾವಿರವಾದ ಅಂತ ಭಾವಿಸ್ತಾನೆ ಈ ದಿನ ಬರೋರು ಆ ದಿವಸ ಆಯಿತು ಹೀಗೆ ಒಟ್ಟಿನಲ್ಲಿ ಈ ಸಂಸ್ಥೆಯ ಬಗ್ಗೆ ನಾನು ಮಾತಾಡ್ತಾ ವಿಚಾರಗಳನ್ನು ಕೇಳ್ತಾ ಇದೆ ಇನ್ನೂ ಕೂಡ ನಾವು ಯಾಕೆ ಈ ಜಗತ್ತನ್ನು ಉಪವಾಸದಲ್ಲಿ ಇಡ್ತಾ ಇದ್ದೇವೆ ಅನ್ನೋ ಚಿಂತನೆಯನ್ನು ನಾವು ಮಾಡ್ತೇವೆ ನಾವು ಅಂಕಿಅಂಶಗಳಲ್ಲಿ ತೃಪ್ತಿ ಪಟ್ಟುಕೊಂಡ್ರೆ ಅದರಿಂದ ಎಂದೂ ಕಾರ್ಯ ನಡೆಯುವುದಿಲ್ಲ ಅಂಕಿಅಂಶಗಳು ಯಾವತ್ತೂ ಕೂಡ ಅಂಕಿಅಂಶಗಳೇ ಬರುತ್ತೋ ಅದು ವಾಸ್ತವವಲ್ಲ ನಿಮ್ಮೊಂದು ಪುಟ್ಟ ಉದಾಹರಣೆ ಅಂತ ನಮ್ಮ ದೇಶದ
आहार नीति फुड पॉलिसी हेगी अल्ली आगे गोडन इंतिष्टु संग्रह इल्लेबेकु कायदे देश उपवास दिंद बळल्ता एष्टो मंदिगे अन्न आहार अथवा यावदे ओंदु धान्यगळु इल्लदे इद्दरू कूड ನಮ್ಮ ಗೋದಾಮುಗಳಲ್ಲಿ ಇರುವಂತಹ ಈ ಸಂಗ್ರಹದಿಂದ ಅದು ಕಡಿಮೆ ಆಗಬಹುದು. ನಿಮಗೆ ಒಂದು ಪುಟ್ಟ ಉದಾಹರಣೆ ಕೊಟ್ಟೆ. ಮಣ್ಣ ಗುಡ್ಡೆ ಹತ್ರ ನಮ್ಮ ಗೋದಾಮುಗಳಿದ್ದಾರೆ. ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಗೋದಾಮುಗಳು ವೇರ್ ಹೌಸ್ ಕಾರ್ಪೊರೇಷನ್ ಅಂತ ನಾವು ಅದನ್ನು ಬೇರೆ ಬೇರೆ